ಬಿಜೆಪಿ ಸರ್ಕಾರ ಚುನಾವಣೆ ಟೈಮಲ್ಲಿ ಏನು ಮಾತು ಕೊಟ್ಟಿತ್ತು ಇವತ್ತು ರಾಜ್ಯದ ಪರಿಸ್ಥಿತಿ ಈ 4 ವರ್ಷದ ಬಿಜೆಪಿ ಕೇಂದ್ರ ಸರ್ಕಾರದ ನಮಗೆ ಜಿಎಸ್ಟಿ ನಮ್ಮ ಪಾಲಿ ಏನು ಬಂತು ನೀರಾವರಿಗೆ ಏನು ಬಂತು ರಾಜ್ಯದ ಅಭಿವೃದ್ಧಿಗೆ ಏನು ಬಂತು ಇದರ ಬಗ್ಗೆ ಕೇಳುವಂತ ಶಕ್ತಿ ಯಾರಿಗಾದರೂ ಇದೆಯಾ ನೀವು ಅಲ್ಲಿ ಸರ್ದಾರ್ ವಲ್ಲಭಾಯಿ ಪಟೇಲ್ ಪ್ರತಿಮೆ ಹಾಕಿದಂಗೆ ಕರ್ನಾಟಕದಲ್ಲಿ ಪ್ರತಿಮೆ ಹಾಕಿದರೆ ಓಟ್ ಬರ್ತವೆ ಅಂತ ಹೇಳ್ಕೊಂಡ್ರೆ ಇಲ್ಲಿ ಜೀವಂತವಾಗಿರೋ ಕೆಂಪೇಗೌಡರು ಇದ್ದಾರೆ ಕರ್ನಾಟಕದಲ್ಲಿ ಜೀವಂತವಾಗಿರತಕ್ಕಂಥ ಕೆಂಪೇಗೌಡರು ಇದ್ದಾರೆ ಇವತ್ತು ಯಾವ ದೇವೇಗೌಡರು ಕೆಂಪು ಕೋಟೆ ಮೇಲೆ ಬಾವುಟ ಹಾರಿಸಿ ಕೆಂಪೇಗೌಡರ ಕೀರ್ತಿಯನ್ನು 96ರಲ್ಲೇ ಡೆಲ್ಲಿಯಲ್ಲಿ ಎತ್ತಿಡಿದ್ದಾರೆ ಇವರು ಈ ಏನು ಡಂಬರಾಟ ಆಡ್ತಿದ್ದಾರೆ ಪ್ರತಿಮೆ ಮಾಡ್ತೀವಿ ಅಂತ ನೀರಾವರಿ ಯೋಜನೆಗಳು ಮುಗಿಸ್ಬೇಕು ದುಡ್ಡು ಕೊಡ್ರಿ ಅನ್ನಿ ಫಸ್ಟು ರೈಲ್ವೆ ಏನಾಯಿತು ಒಂದು 4 ಹೊಸ ರೈಲು ಕೂಡ ಯೋಗ್ತಾ ಇಲ್ಲ ಇವರಿಗೆ ವಿಮಾನ ನಿಲ್ದಾಣಗಳು ಇದ್ದಿದ್ದನ್ನು ಮಾರ್ತಾ ಇದ್ದಾರೆ ಮಂಗಳೂರು ನಿಲ್ದಾಣ ಬಡವರಿಗೆ ಹತ್ರಕ್ಕೆ ಏನಿದೆ ಅಂದರೆ ಜಮೀನು ತೊಗೊಂಡು 1 ಲಕ್ಷ ರೂಪಾಯಿ ಎಕರೆಗೆ ಜಮೀನು ತೊಗೊಂಡು ಈಗ ಅಂದಾನಿ ಕೊಟ್ಟವರು ಏನು ಹರಕೆ ಕಟ್ಕೊಂಡಿದ್ದಾರೆ ಇವರು ಯಾರ್ರಿ ಅದಾನಿ ಅಂದಾನಿ ಏ ಬಸವರಾಜ್ ಇವತ್ತು ಬೊಮ್ಮಾಯಿ ಮಗ ನೀವು ಇದೆಲ್ಲ ಒಂದೊಂದು ಏರ್ಪೋರ್ಟ್ಗಳು ನೀವು ಮಾರ್ತಾ ಇದ್ದೀರಿ ಯಾರು ಸೊತ್ತು ಇದು ನಾಳೆ ವಿಧಾನಸೌಧನ ಮಾಡ್ತೀರಿ ಇವತ್ತು ನಿಮ್ಮ ಆರ್ಥಿಕ ಪರಿಸ್ಥಿತಿ ಅಂತಂದು ಶ್ವತಪತ್ರ ತೆಗೀರಿ ಫೈನಾನ್ಷಿಯಲ್ ಪೊಸಿಷನ್ ಏನಿದೆ ನಿಮ್ಮದು ಇವತ್ತು ಎಷ್ಟು ಸಾಲ ಆಗಿದೆ ಈ ರಾಜ್ಯಕ್ಕೆ ನೀವು ಬಂದ ಮೇಲೆ ಎಷ್ಟು ಸಾಲ ಮಾಡಿದ್ರಿ ಆ ಯಡಿಯೂರಪ್ಪ ಎಷ್ಟು ಸಾಲ ಮಾಡ್ದ ಇದು ಅನಾವರಣ ಮಾಡಿ ಇವತ್ತು ಕೆಂಪೇಗೌಡರದ್ದು ಸ್ಟ್ಯಾಚು ಅನಾವರಣ ಮಾಡೋದಲ್ಲ 12 ಜನ ವಿಡಿಯೋ ಏನು ಕೋರ್ಟ್ನಲ್ಲಿ ಸ್ಟೇ ತೊಗೊಂಡು ಸದಾನಂದ ಗೌಡರು ಕೂತವರು ಆ ವಿಡಿಯೋ ಅನಾವರಣ ಮಾಡ್ತಕ್ಕಂಥ ಕಾರ್ಯಕ್ರಮ ಇಟ್ಕೊ ಅಂತ ಹೇಳಿ ಅವರಿಗೆ ಅದು ಅನಾವರಣ ಆಗಬೇಕು ಜನರಿಗೆ ಇವತ್ತು ಏನು ಕೆಟ್ಟ ಮಾಡಬಾರದ ಕೆಲಸಗಳನ್ನು ಮಾಡಿ ಅಂಥವ್ರನ್ನ ನೀವು ಮಂತ್ರಿಮಂಡಲದಲ್ಲಿ ಇಟ್ಕೊಂಡು ಕೂತಿದ್ದೀರಿ ಇವತ್ತು ಅವ್ರ ಬಗ್ಗೆ ಆ ವಿಡಿಯೋ ಬಗ್ಗೆ ಮೋದಿ ಉತ್ತರ ಕೊಡ್ತಾರಾ ಆದ್ದರಿಂದ ಕೆಂಪೇಗೌಡರ ಮೂರ್ತಿದು ಈ ರಾಜ್ಯದ ಜನ ಆರಾಧಿಸತಕ್ಕಂಥ ಮಹಾನ್ ನಾಯಕ ಅದರಲ್ಲಿ ಯಾವ ವಿಧವಾದಂಥ ವಿವಾದ ಇಲ್ಲ ಆದರೆ ಇವ್ರ ಮನಸ್ಸು ಸ್ವಚ್ಛವಾಗಿದ್ದು ಕೆಂಪೇಗೌಡ ಕಟ್ಟಿದ ಕರ್ನಾಟಕ ಬೆಂಗಳೂರಿಗೆ ಇವ್ರ ಮೇಲೆ ಮನಸ್ಸು ತರಿದ್ದಿದ್ರೆ ಡಿಕ್ಲೇರ್ ಮಾಡ್ತಿದ್ರು ನೀರಾವರಿ ಯೋಜನೆ ಪೂರೈಸ್ತೇವೆ ಕಳಸ ಬಂಡೂರಿ ಮತ್ತು ಯಾವ್ಯಾವ ನೀರಾವರಿ ಯೋಜನೆಗಳಿಗೆ ತಡೆ ಹಿಡಿದಿದ್ದಾರೆ ಆ ಯೋಜನೆಗಳನ್ನು ಕ್ಲಿಯರ್ ಮಾಡಿ ನಾನು ಈ ಪ್ರತಿಮೆ ಅನಾವರಣೆ ಮಾಡೋಕ್ಕಿಂತ ಮುಂಚೆ ಕೆಂಪೇಗೌಡರು ಕಂಡಂಥ ಕನಸಿನ ಬೆಂಗಳೂರಿಗೆ ಕರ್ನಾಟಕಕ್ಕೆ ಈ ಕೊಡುಗೆ ಕೊಟ್ಟಿದ್ದೀನಿ ಅದು ಹೇಳ್ತಾರಾ ಹೇಳಿಸ್ತಾರೆ ಇವ್ರ ಕೈಯಲ್ಲಿ ಚುನಾವಣೆ 40% 20% ಅವು ಕಾಂಗ್ರೆಸ್ ನೋಡಿದ್ರೆ ಹಾಗೆ BJP ನೋಡಿದ್ರೆ ಹಿಂಗೆ ಆದ್ದರಿಂದ ಇವತ್ತು ಜನ ಇವ್ರ ಬಗ್ಗೆ ಅರ್ಥ ಮಾಡ್ಕೊಂಡಿದ್ದಾರೆ ಏನು ಇವು ಇಂಥ ನಾಟಕಗಳಿಗೆ ನಡೆಯೋದಿಲ್ಲ ಪ್ರಾಕ್ಟಿಕಲ್ ಆಗಿ ಬನ್ನಿ ಅದೇ ಸುಧಾಕರ್ ರೆಡ್ಡಿ ಅಶೋಕ್ ನಾರಾಯಣರು ಯಶವಂತಪುರದಲ್ಲಿ ಇರೋರು ಮಲ್ಲೇಶ್ವರಮು ಅಶೋಕು ಉತ್ತರಹಳ್ಳಿ ಅವರಲ್ಲಿ ಪೈಪೋಟಿ ನನಗೆ ಅದ್ರ ಬಗ್ಗೆ ಚಿಂತೆ ಇಲ್ಲ ಏನಾದರೂ ಹೆಂಗಿದ್ರು ಮುಳುಗೋ ಪಾರ್ಟಿ ಅದು ಮುಂದೆ ಅವ್ರು ಬರಲ್ಲ ಎಸ್ ಬಟ್ ಇದನ್ನು ದೇವೇಗೌಡರು ಈ ರಾಷ್ಟ್ರದ ಪ್ರಧಾನಿ ಕನ್ನಡಿಗ ಇವತ್ತು ಅವ್ರ ಕೈಯಲ್ಲಿ ಕೆಲಸ ಆಗಬೇಕಾಗಿತ್ತು ಅದೇ ರೀತಿ ಚುಂಚನಗಿರಿ ಸ್ವಾಮಿಗಳು ಅದಾದಮೇಲೆ ಬಾಲಗಂಗಾಧರ ಸ್ವಾಮಿಗಳು ಸುತ್ತೂರು ಸ್ವಾಮಿಗಳು ಸಿದ್ಧಗಂಗೆ ಸ್ವಾಮಿಗಳು ಈ ಮಹಾ ಸ್ವಾಮಿಗಳ ಸನ್ನಿಧಿಯಲ್ಲಿ ಈ ಕೆಲಸ ನಡೀಬೇಕಾಯಿತು ಇದಕ್ಕೆ ಪೊಲಿಟಿಕಲ್ ಗಿಮಿಕ್ ಕೊಡೋಕ್ಕಿಂತ ಬದಲು
ಆಲ್ ಪಾರ್ಟಿ ಅವರಿಗೆ ಕರಿಬೇಕಾಗಿತ್ತು ಇವತ್ತು ರಾಷ್ಟ್ರಕವಿ ಪುಟ್ಟಪ್ಪನವರ ಕಡೆಯವರು ಇದ್ದಾರೆ ಕರಿಬೇಕಾಗಿತ್ತು ಕಿತ್ತೂರು ಚೆನ್ನಮ್ಮನ ರಾಣಿ ಕಡೆಯವರು ಇದ್ದಾರೆ ಅವರಿಗೆ ಕರಿಬೋದಾಗಿತ್ತು ಸಂಗೊಳ್ಳಿ ರಾಯಣ್ಣನ ಕಡೆಯವರು ಅವರ ಕಡೆ ಕರಿಬೇಕಾಗಿತ್ತು ಇದು ರಾಜ್ಯದ ರಾಷ್ಟ್ರೀಯ ಕಾರ್ಯಕ್ರಮ ಮಾಡೋದು ಬಿಟ್ಟು ಬಿಜೆಪಿ ಕಾರ್ಯಕ್ರಮ ಮಾಡಕ ಹೊರಟಿದ್ದಾರೆ।